ಎಲ್ಲರಿಗೂ ನಮಸ್ಕಾರ. ಇಂದಿನ ಸಂಚಿಕೆಯಲ್ಲಿ ನಾವು ಮಾತಾಡುವಂತಹ ವಿಚಾರ ಏನು ಅಂದ್ರೆ, ಈ ರಷ್ಯನ್ ರೂಲೆಟ್ ಮತ್ತೆ ಟ್ರೇಡಿಂಗ್ ಗೆ ಇರುವಂತಹ ಸಂಬಂಧಗಳೇನು. ಇದೇನಪ್ಪ ರಷ್ಯನ್ ರೂಲೆಟ್ ಅಂತ ಹೇಳ್ತಾರಲ್ಲ, ಏನೋ ವಿಚಿತ್ರವಾದಂತ ಒಂದು ಹೆಸರು ಇದ್ದಂಗೆ ಇದೆಯಲ್ಲ ಅಂತ ನಿಮಗೆಲ್ಲ ಗೋಚರಿಸಬಹುದು. ಪ್ರಾಯಶಃ ನೀವು ಒಂದು 20-30 ವರ್ಷದ ಹಿಂದೆ ಹಲವಾರು ಕನ್ನಡ ಸಿನಿಮಾಗಳಲ್ಲೂ ಅಷ್ಟೇ, ಹಿಂದಿ ಚಲನಚಿತ್ರಗಳಲ್ಲೆಲ್ಲ ನೀವು ನೋಡಿರ್ತೀರ. ಖಳನಾಯಕ ಇರ್ತಾನೆ, ನಾಯಕ ಇರ್ತಾನೆ, ಒಂದು ಟೇಬಲ್ ಇರುತ್ತೆ, ಟೇಬಲ್ ಮುಂದೆ ಖಳನಾಯಕ ಏನ್ ಮಾಡ್ತಾನೆ, ಅವರ ಸಂಬಂಧಿಕರನ್ನೋ ಅಥವಾ ನಾಯಕಿನೋ ಎಲ್ಲೊಂದ್ ಕಡೆ ಕಟ್ಟಾಕಿರ್ಬೋದು, ಒಂದು ಗನ್ ಇಟ್ಬಿಟ್ಟು ಗನ್ ಅಲ್ಲಿ ಒಂದು ಬುಲೆಟ್ ಅನ್ನು ಹಾಕಿರ್ತಾನೆ. ಆ ರಿವಾಲ್ವರ್ ಅಲ್ಲಿ ಆರು ಏನು ಗುಂಡನ್ನ ಹಾಕುವಂತ ಒಂದು ಜಾಗದಲ್ಲಿ ಒಂದು ಕಡೆ ಮಾತ್ರ ಗುಂಡನ್ನ ಹಾಕಿ ಆ ಒಂದು ರಿವಾಲ್ವರ್ ನ ಗನ್ ಅನ್ನ ಟೇಬಲ್ ಮೇಲೆ ಇಟ್ಟಿರ್ತಾನೆ. ಒಂದು ಚಾಲೆಂಜ್ ಮಾಡ್ತಾನೆ, ಈ ತರ ನೀನು 3 ಟ್ರೈ ಮಾಡು, 3 ಟ್ರೈಯಲ್ಲಿ ನೀವು ಸಾವನ್ನಪ್ಪಲಿಲ್ಲ ಅಂತಂದ್ರೆ ನಿಮ್ಮ ಕಡೆಯವರನ್ನು ನೀನು ಕರ್ಕೊಂಡು ಹೋಗ್ಬೋದು ಅನ್ನುವಂತ ಒಂದು ವಿಷಯ. ಲಕ್ಕಿ ಆಗಿದ್ದ ಅಂತಂದ್ರೆ ಆ ನಾಯಕನೋ ಅಥವಾ ಯಾರೋ ಎದುರುಗಡೆ ಇರೋನು ಆ ವ್ಯಕ್ತಿ 3 ಸಲ ಅದನ್ನ ಟ್ರೈ ಮಾಡಿದಾಗ ಒಂದು ವೇಳೆ ಸಾವನ್ನಪ್ಪಿಲ್ಲ ಅಂತ ಅಂದ್ರೆ ಅವನ ಲಕ್ ಚೆನ್ನಾಗಿದೆ ಅಂತ ಹೇಳಿ ನಾವು ಗೋಚರಿಸ್ತೀವಿ. ಆವಾಗ ಅವ್ರಿಗೆ ಬಿಡುಗಡೆಯ ಭಾಗ್ಯ ಸಿಗುತ್ತೆ, ಅವರ ಸಂಬಂಧಿಕರು ಅಥವಾ ಹೀರೋಯಿನಿಗೋ ಅನ್ನೋಂತ ವಿಷಯ. ಒಂದು ವೇಳೆ ಅನ್ಲಕ್ಕಿ ಆಗಿದ್ರೆ ಸಾವು ಖಚಿತ, ಅದರಲ್ಲಿ ಎರಡನೇ ವಿಷಯನೇ ಇಲ್ಲ ಅನ್ನೋದು ರಷ್ಯನ್ ರೂಲೆಟಿನ ಒಂದು ವಿಷಯ ಆಗಿದೆ. ಅದೇ ರೀತಿನೇ ನಾವು ಈ ಟ್ರೇಡಿಂಗ್ ಅಲ್ಲೂ ನಾವು ಗಮನಿಸಬಹುದು. ಟ್ರೇಡಿಂಗ್ ಅಂತ ನಾವು ಹೇಳಿದಾಗ ಸಾಧಾರಣವಾಗಿ ಎರಡು ಬಗೆಯ ಟ್ರೇಡಿಂಗ್ ಗಳಿದೆ. ಒಂದು ಇಂಟ್ರಾಡೇ ಟ್ರೇಡಿಂಗ್ ಅಂತ ಕರಿತೀವಿ, ಇನ್ನೊಂದು ಆಪ್ಷನ್ಸ್ ಟ್ರೇಡಿಂಗ್ ಅಂತ ಕರಿತೀವಿ, ಫ್ಯೂಚರ್ಸ್ ಅಂಡ್ ಆಪ್ಷನ್ ಅಥವಾ ಎಫ್ ಅಂಡ್ ಅಂತ ಹೇಳಿ. ಇಂಟ್ರಾಡೇ ಟ್ರೇಡಿಂಗ್ ಅಂದ್ರೆ ಏನು, ಅವತ್ತಿನ ದಿನ ಮಾರುಕಟ್ಟೆ ಓಪನ್ ಆದ ತಕ್ಷಣ 9:00 ಅಥವಾ 9:30 ನಿಮಗೆ ಮಾರ್ಕೆಟ್ ಸ್ಟಾರ್ಟ್ ಆಯಿತು ಅಂದ್ರೆ 4:30 ಒಳಗಡೆ ಕ್ಲೋಸ್ ಆಗುತ್ತೆ ಮಾರ್ಕೆಟ್. ಆ ಒಂದು ಅವಧಿ ಒಳಗಡೆ ನೀವು ಶೇರ್ ಅನ್ನ ಖರೀದಿ ಮಾಡಿ ಮಾರಾಟ ಮಾಡಿದಾಗ ಬಂದಂತ ಲಾಭಾಂಶದ ಏನ್ ಅಂತರ ಇದೆಯೋ ಅದು ನಿಮ್ಮ ಪಾಕೆಟ್ಗೆ ಹೋಗುತ್ತೆ. ಒಂದ್ ವೇಳೆ ಅದರಲ್ಲಿ ನಷ್ಟ ಸಂಭವಿಸಿದ್ರೆ ನಿಮಗೆ ಆ ನಷ್ಟ ಆಗುತ್ತೆ ಅನ್ನುವಂತ ವಿಚಾರ. ಇದು ಸಿಂಪಲ್ ಆದಂತ ಒಂದು ಸ್ಟ್ರಾಟಜಿ ಇಂಟ್ರಾಡೇ ಟ್ರೇಡಿಂಗ್ ಗೆ ಸಂಬಂಧಿಸಿದಂತ ಒಂದು ವಿಷಯವಾಗಿದೆ. ತುಂಬಾ ಜನ ಏನ್ ಅನ್ಕೊಂಡಿದ್ದಾರೆ ಅಂದ್ರೆ ಇದರ ಮೂಲಕ ಲಾಭವನ್ನ ತಗೊಂಡ್ಬರ್ಬೋದು, ಅತಿ ಕಡಿಮೆ ಹಣ ಹಾಕಿದ್ರು ಸಹ ನನಗೆ ಲಾಭ ಸಿಗುತ್ತೆ ಶೇರ್ಗಳಿಂದ ಅಂತ ಹೇಳ್ಬಿಟ್ಟು ಹಣವನ್ನ ಹಾಕಿ ಹಣ ಕಳ್ಕೊಂಡು ಹೋಗುವಂತಹ ಸಂಗತಿಗಳು ಹೆಚ್ಚಾಗಿ ಇರುತ್ತೆ ಅನ್ನುವಂತ ವಿಚಾರ. ಕೆಲವೊಬ್ರು ಏನ್ ಮಾಡ್ತಾರೆ ಅಂದ್ರೆ ಹಣ ಹಾಕಿರ್ತಾರೆ, ಶಾರ್ಟ್ ಟರ್ಮ್ ಅಲ್ಲಿ ಒಂದು ರಿಟರ್ನ್ಸ್ ಬಂದಿರುತ್ತೆ, ಒಂದು 20 ರೂಪಾಯಿ, 30 ರೂಪಾಯಿ, 100 ರೂಪಾಯಿ, 100 ರೂಪಾಯಿ, ಏನೋ ಒಂದು ಲಾಭ ಬಂದಿರುತ್ತೆ. ಆ ಲಾಭ ತಗೊಂಡು ಮತ್ತೆ ಇನ್ನೊಂದು ಶೇರ್ ಅಲ್ಲಿ ಹಾಕಿ ಟ್ರೇಡಿಂಗ್ ಮಾಡ್ತೀನಿ ಅಂತ ಹೋಗ್ತಾರೆ, ಬಂದಂತ ಲಾಭನ ಕಳ್ಕೊಳ್ಳೋದಲ್ದೇನೆ ಅಸಲೂ ಕಳ್ಕೊಂಡು ಹೊರಗೆ ಬರ್ತಾರೆ ಅನ್ನುವಂತ ವಿಷಯ. ಈ ರೀತಿ ಮಾಡಕ್ ಹೋಗ್ಬಿಡಿದಾರೆ ಮಾಡಿ, ಯಾಕಂದ್ರೆ ಇದು ಯಾರೆಲ್ಲ ಮಾಡಬಹುದು ಯಾರೆಲ್ಲ ಮಾಡಬಾರದು ಅನ್ನೋದು ಸಹ ನೀವು ಮನಗಾಣಬೇಕಾಗುತ್ತೆ. ನಿಮ್ಮ ಬಳಿ ಹಣ ಇದೆ, ಒಂದು 2 ವರ್ಷ 3 ವರ್ಷಕ್ಕೆ ಈ ಹಣದ ಅವಶ್ಯಕತೆನೆ ಇಲ್ಲ ಅಂದ್ರೆ ಅದರಲ್ಲಿ ಒಂದು ಭಾಗವನ್ನ ನೀವೇನೋ ಒಂದ್ ಸ್ವಲ್ಪ ಟೈಮ್ ಪಾಸ್ ಮಾಡಬೇಕು ಅಥವಾ ಸ್ವಲ್ಪ ರಿಸ್ಕ್ ತಗೊಬೇಕು ಅಂತ ಆಸೆ ಪಡ್ತಾ ಇದೀರಿ ಅಂದ್ರೆ ನೀವು ಅದರಲ್ಲಿ ಒಂಚೂರು ಭಾಗನ ತಗೊಂಡು 2%, 1% ಅಷ್ಟು ಹಣವನ್ನು ತಗೊಂಡು ನೀವು ಈ ತರ ಟ್ರೇಡಿಂಗ್ ಅಲ್ಲೆಲ್ಲ ನೀವು ಹಾಕೊಬಹುದು ದುಡ್ಡನ್ನ, ಇಂಟ್ರಾಡೇ ಟ್ರೇಡಿಂಗ್ ಎಲ್ಲ ಹಾಕೊಬಹುದು ಅನ್ನುವಂತ ವಿಷಯ. ಅದಕ್ಕೆಲ್ಲದಕ್ಕೂ ಸಹ ನೀವು ಒಬ್ಬ ಸೆಬಿ ರಿಜಿಸ್ಟರ್ಡ್ ಅಡ್ವೈಸರ್ ಹತ್ರ, ಫೈನಾನ್ಷಿಯಲ್ ಅಡ್ವೈಸರ್ ಹತ್ರ ನೀವು ಕನ್ಸಲ್ಟ್ ಮಾಡಿ ಇದ್ರ ಬಗ್ಗೆ ಡಿಸಿಷನ್ಸ್ ನ ನೀವು ತಗೊಳ್ಳಿ. ಎಲ್ಲದು ಸಹ ಅವರ ಮುಂದೆ ಹೇಳಿ ಫೈನಾನ್ಷಿಯಲ್ ಪ್ಲಾನರ್ ಏನ್ ಹೇಳ್ತಾರೋ ಅದಕ್ಕೆ ತಕ್ಕಂತೆ ನೀವು ನಿರ್ಧಾರಗಳನ್ನ ತಗೊಳ್ಳಿ ಅನ್ನೋದೇ ನನ್ನ ವೈಯಕ್ತಿಕ ಒಂದು ನಿಲುವಾಗಿದೆ. ಯಾಕೆ ಇಂಟ್ರಾಡೇ ಮಾಡೋದು ತುಂಬಾ ಕ್ಯಾಪಿಟಲ್ ಅಲ್ಲಿ ನಿಮಗೆ ಲಾಸ್ ಆಗುತ್ತೆ ಅಥವಾ ಹಣದಲ್ಲಿ ಹಾಕಿದಂತ ಬಂಡವಾಳ ನೀವು ಕಳ್ಕೊಂತೀರಾ ಅದಕ್ಕೆ ಯಾಕೆ ಕಾರಣ ಅಂತ ನೋಡೋದಾದ್ರೆ, ಈ ಇಂಟ್ರಾಡೇಯಲ್ಲಿ ನೀವು ಬಹಳಷ್ಟು ವಿಷಯಗಳನ್ನ ತಿಳ್ಕೊಬೇಕಾಗುತ್ತೆ, ಬಹಳಷ್ಟು ಪುಸ್ತಕಗಳನ್ನು ಓದಬೇಕಾಗುತ್ತೆ, ಟೆಕ್ನಿಕಲ್ ಅನಾಲಿಸಿಸ್ ಅನ್ನ ಮಾಡಬೇಕಾಗುತ್ತೆ, ಅದಕ್ಕೆ ಸಂಬಂಧಪಟ್ಟಂತ ಪುಸ್ತಕ ಓದಬೇಕಾಗುತ್ತೆ, ಗ್ಲೋಬಲ್ ಎಕಾನಮಿ ಬಗ್ಗೆ ಸಂಬಂಧಪಟ್ಟಂತ ವಿಚಾರಗಳನ್ನು ತಿಳ್ಕೊಬೇಕಾಗುತ್ತೆ, ಟ್ರೇಡ್ಸ್ ಡೆಫಿಸಿಟ್ಸ್ ಗಳಾಗಿರ್ಬೋದು, ಬೇರೆ ಬೇರೆ ದೇಶದ ಒಂದು ಮಾರುಕಟ್ಟೆ ಬಗ್ಗೆ, ಶೇರ್ಸ್ ಗಳ ಒಂದು ಏರಿಳಿತಗಳ ಬಗ್ಗೆ, ವಾಲಟಿಲಿಟಿ ಬಗ್ಗೆ, ವಿಕ್ಸ್ ಇಂಡೆಕ್ಸ್ ಅಂತ ಹೇಳ್ತಾರೆ, ಈ ರೀತಿ ಬಹಳಷ್ಟು ಪ್ಯಾರಾಮೀಟರ್ಸ್ ಗಳನ್ನೆಲ್ಲ ನೀವು ತಿಳ್ಕೊಂಡಿರಬೇಕಾಗುತ್ತೆ, ಅಪ್ ಟು ಡೇಟ್ ಆಗಿ ಅದರ ಬಗ್ಗೆ ಮಾಹಿತಿ ಹೇಳ್ಕೊಂಡಿರಬೇಕಾಗುತ್ತೆ. ಅಷ್ಟು ಮಾಹಿತಿನ ನೀವು ಸಂಗ್ರಹ ಮಾಡಿಟ್ಕೊಂಡು ಅದಕ್ಕೆ ತಕ್ಕಂತೆ ನಿಮ್ಮ ಒಂದು ಒಂದು ಟ್ರೇಡಿಂಗ್ ದಿನ ಏನಿದೆ ಅದನ್ನ ನೀವು ಪ್ರಾರಂಭ ಮಾಡಬೇಕಾಗುತ್ತೆ. ತುಂಬಾ ಒಂದು ರೀತಿ ಸ್ಟ್ರೆಸ್ಫುಲ್ ಆಗಿ ಇರಬೇಕಾಗುತ್ತೆ ಆ ಒಂದು ಕಾಲಘಟ್ಟದಲ್ಲಿ, ಅಂದ್ರೆ 9:30-3:30 ಒಂದು ಸಮಯದಲ್ಲಿ ಯಾವಾಗ ಏನ್ ಬೇಕಾದ್ರೂ ನಡಿಬಹುದು, ಮಾರ್ಕೆಟ್ ಮೇಲೆ ಹೋಗ್ಬೋದು, ಕೆಳಗೆ ಬರಬಹುದು, ಶೇರ್ ಮೇಲೆ ಹೋಗ್ಬೋದು, ಶೇರ್ ಕುಸಿಬಹುದು, ಈ ರೀತಿ ಅತಂತ್ರ ಒಂದು ಸನ್ನಿವೇಶದಲ್ಲೇ ಮಾರುಕಟ್ಟೆ ನಡೀತಾ ಇರಬೇಕಾದ್ರೆ ನಿಮಗೆ ತುಂಬಾ ಒಂದು ಸ್ಟ್ರೆಸ್, ಆಂಗ್ಸೈಟಿ ಮತ್ತೆ ಒಂದು ಭಯ ಕೂಡ ನಿಮ್ಮಲ್ಲಿ ಜಾಸ್ತಿ ಆಗ್ತಾ ಹೋಗುತ್ತೆ. ಇದರಿಂದ ಬಹಳಷ್ಟು ಜನ ಟ್ರೇಡರ್ಸ್ ಗಳನ್ನ ನಾವು ಗಮನಿಸಿದ್ರೆ ಆರೋಗ್ಯದಲ್ಲೂ ಸಹ ಅವರಲ್ಲಿ ಬಹಳಷ್ಟು ರೀತಿಯಾದಂತಹ ಏರುಪೇರುಗಳಾಗುತ್ತೆ. ಹೈ ಬಿ ಪಿ, ಲೋ ಬಿ ಪಿ, ಶುಗರ್, ಡಯಾಬಿಟೀಸ್, ಈ ತರ ಬಹಳಷ್ಟು ಕಾಯಿಲೆಗಳನ್ನ ಸಹ ಅವರು ಖಿನ್ನತೆ ಆಗಿರ್ಬೋದು, ಈ ರೀತಿ ಕಾಯಿಲೆಗಳು ಮನಸ್ಸಿಗೆ ಸಂಬಂಧಪಟ್ಟಂತಹ ಮನೋರೋಗಗಳು ಸಹ ಅವರಿಗೆ ಕಾಡ್ತಾ ಇರುತ್ತೆ ಅನ್ನೋದ್ರಲ್ಲಿ ಎರಡನೇ ಮಾತಿಲ್ಲ. ಯಾಕಂದ್ರೆ ಅಷ್ಟು ಪ್ರೆಷರ್ ಅನ್ನ, ಅಷ್ಟು ಸ್ಟ್ರೆಸ್ ಅನ್ನ ಅವ್ರು ತಗೊಂಡು ಅವತ್ತಿನ ದಿನದಲ್ಲಿ ಅವ್ರು ಟ್ರೇಡಿಂಗ್ ಮಾಡ್ತಾ ಇರ್ತಾರೆ ಅನ್ನೋ ವಿಚಾರ. ಇದು ಯಾರಿಗೆ ಸೂಟ್ ಆಗುತ್ತೆ, ಯಾರಿಗೆ ಸೂಟ್ ಆಗಲ್ಲ ಅನ್ನೋ ವಿಷಯನ ನನಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅಲ್ಟ್ರಾ ಹೈ ನೆಟ್ವರ್ತ್ ಇಂಡಿವಿಜುವಲ್ಸ್ ಆಗಿರ್ಬೋದು ಅಥವಾ ಹೈ ನೆಟ್ವರ್ತ್ ಹೆಚ್ಎನ್ಐಸ್ ಅಂತ ಕರೆಯಲ್ಪಡುವಂತಹ ಹೈ ನೆಟ್ವರ್ತ್ ಇಂಡಿವಿಜುವಲ್ಸ್ ಗಳಾಗಿರ್ಬೋದು ಅಥವಾ ಒಂದು ಬ್ಯಾಂಕ್ ಆಗಿರ್ಬೋದು, ಪ್ರೈವೇಟ್ ಬ್ಯಾಂಕ್ಸ್ ಗಳಾಗಿರ್ಬೋದು, ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್, ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟರ್ಸ್, ಈ ತರ ಮ್ಯೂಚುವಲ್ ಫಂಡ್ ಕಂಪನಿಗಳು, ಪೆನ್ಷನ್ ಫಂಡ್ಗಳು, ಇನ್ಶೂರೆನ್ಸ್ ಕಂಪನಿಗಳು, ಇವರೆಲ್ಲರೂ ಸಹ ನೋಡಿದ್ರೆ ಈ ರೀತಿ ಇಂಟ್ರಾಡೇಲಿ ಒಂದು ಪೋರ್ಷನ್ ಆಫ್ ದೇರ್ ಮನಿನ ಹಾಕಿ ಅವರಲ್ಲಿ ಅವರು ಇದು ಮಾಡ್ತಾ ಇರ್ತಾರೆ, ಟ್ರೇಡ್ ಮಾಡ್ತಾ ಇರ್ತಾರೆ. ಅದೇ ರೀತಿ ಆಪ್ಷನ್ಸ್ ಅಲ್ಲೂ ಅವರು ಹಣವನ್ನು ಹಾಕಿ ಅವರು ಟ್ರೇಡಿಂಗ್ ಮಾಡೋಕ್ಕೆ ಮುಂದಾಗಿರ್ತಾರೆ. ಯಾಕೆ ಇದಕ್ಕೆ ಅಂದ್ರೆ ಅವರಿಗೆ ಆಲ್ರೆಡಿ ಒಂದು ಬ್ಯಾಕಪ್ ಅನ್ನೋದಿರುತ್ತೆ, ಇನ್ಶೂರೆನ್ಸ್ ಕಂಪನಿಗಳಿಗೂ ಬ್ಯಾಕಪ್ ಆಗಿ ಕ್ಯಾಶ್ ಇಟ್ಕೊಂಡಿರ್ತಾರೆ, ಅದೇ ರೀತಿ ಬ್ಯಾಂಕ್ ಅಲ್ಲೂ ಸಹ ಅವ್ರ ಹತ್ರ ಕ್ಯಾಶ್ ಇರುತ್ತೆ, ಮ್ಯೂಚುವಲ್ ಫಂಡ್ ಕಂಪನೀಸ್ಗಳು ಸಹ ಅವರಲ್ಲಿ ಕ್ಯಾಶ್ ಫ್ಲೋಗಳು ಇರ್ತಾನೆ ಇರುತ್ತೆ. ಯಾಕಂದ್ರೆ SIP ಯಾರು ಒಬ್ರು ಹಾಕ್ತಾನೆ ಇರ್ತಾರೆ ಮ್ಯೂಚುವಲ್ ಫಂಡ್ಗೆ, ಅವರಿಗೆ ಅಮೌಂಟ್ ಬರ್ತಾನೆ ಇರುತ್ತೆ. ಅದರಲ್ಲಿ ಒಂದು ಭಾಗವನ್ನು ತಗೊಂಡು ಟ್ರೈ ಮಾಡೋಣ ಅಂತ ಹೇಳಿ ಅವರು ಏನ್ ಮಾಡ್ತಾರೆ ಅಂದ್ರೆ, ಅವ್ರು ಎಲ್ಲೆಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೋ
ಯಾವ್ಯಾವ ಶೇರ್ ಅಲ್ಲೆಲ್ಲ ಹೂಡಿಕೆ ಮಾಡಿಟ್ಟಿರ್ತಾರೋ ಅವ್ರಿಗೆ ಗೊತ್ತಾಗ ಪೋರ್ಟ್ ಫೋಲಿಯೋ ಅಂತ ಕರೀತಾರೆ. ಆ ಪೋರ್ಟ್ ಫೋಲಿಯೋಗೆ ಒಂದು ರಿಸ್ಕ್ ಆಗಿ ಇದೆ ಅಂದಾಗ ನಾಳೆ ಯಾವುದೋ ಒಂದು ರೀತಿ ಕ್ರ್ಯಾಶ್ ಆಯಿತು ಅಂದರೆ ಪೋರ್ಟ್ ಫೋಲಿಯೋದಲ್ಲಿ ಇರುವಂಥ ಶೇರ್ಗಳ ಮೌಲ್ಯ ಕುಸಿಯುವಂಥ ಸಾಧ್ಯತೆಗಳಿರುತ್ತೆ. ಅದಕ್ಕೆ ಒಂದು ಇನ್ಶೂರೆನ್ಸ್, ಒಂದು ಪ್ರಿಕಾಷನ್ ರೀತಿಯಲ್ಲಿ, ಒಂದು ಇನ್ಶೂರೆನ್ಸಿನ ರೀತಿಯಲ್ಲಿ ಈ ಒಂದು ಎಫ್ ಅಂಡ್ ಓ ಅಥವಾ ಆಪ್ಷನ್ನಿನ ಒಂದು ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ ಅಲ್ಲಿ ಅವರು ಒಂದು ಶೇಕಡದಷ್ಟು ಹಣವನ್ನು ಹಾಕಿಟ್ಟಿರ್ತಾರೆ ಅನ್ನುವಂಥ ವಿಚಾರ. ಒಂದು ವೇಳೆ ನಾಳೆ ಮಾರ್ಕೆಟ್ ಕುಸಿತು, ಒಂದು 6 ರಿಂದ 7 ತಿಂಗಳು ಮಾರ್ಕೆಟ್ ಎಲ್ಲ ಬಿತ್ತು ಅಂದಾಗ, ಪೋರ್ಟ್ ಫೋಲಿಯೋದಲ್ಲಿ ಅವ್ರ ಹತ್ರ ಇರುವಂತಹ ಶೇರಿನ ಮೌಲ್ಯಗಳೆಲ್ಲ ಕುಸಿತ ಬಂತು ಅಂದಾಗ, ಈ ಆಪ್ಷನ್ಸಿನ ಮೂಲಕ ಅವ್ರು ಏನ್ ಮಾಡಿರ್ತಾರೆ ಅಂದ್ರೆ ತಕ್ಕ ಮಟ್ಟಿಗೆ ಹಣವನ್ನ ಗಳಿಸುವಂತಹ ಸಾಧ್ಯತೆಗಳಿರುತ್ತೆ. ಅದಕ್ಕೆ ಶಾರ್ಟ್ ಸೆಲ್ಲಿಂಗ್ ಅಂತೆಲ್ಲ ಹೇಳ್ತಾರೆ. ಟೆಕ್ನಿಕಲ್ ಆಗಿ ನಾವು ಮಾತಾಡಕ್ ಹೋಗೋದಿಲ್ಲ ಇಲ್ಲಿ. ಆ ರೀತಿಯಾದಂತಹ ವಿಷಯಗಳೆಲ್ಲ ಇದೆ. ಅದರಿಂದ ಹೆಚ್ಚಾಗಿ ಕ್ಯಾಪಿಟಲ್ ಬಂಡವಾಳ ಇರೋರು ಈ ರೀತಿ ಇಂಟ್ರಾಡೇ ಆಡೋದಾಗಿರ್ಬೋದು ಅಥವಾ ಆಪ್ಷನ್ಸ್ ಆಡೋದಾಗಿರ್ಬೋದು ಮಾಡೋದಕ್ಕೆ ಮುಂದಾಗ್ತಾರೆ. ಅವರಿಗೆ ಆ ಹಣ ಕಳ್ಕೊಂಡ್ರು ಸಹ ಅವರಿಗೆ ದೊಡ್ಡ ಚಿಂತೆ ಸಮಸ್ಯೆಗಳು ಇರೋದಿಲ್ಲ. ಯಾಕೆಂತಂದ್ರೆ ಅದವರು ಒಂದು ಇನ್ಶೂರೆನ್ಸ್ ಪ್ರೀಮಿಯಂ ರೀತಿಯವರಿಗೆ ಅವರು ಪರಿಗಣಿಸ್ತಾ ಹೋಗ್ತಾರೆ. ತಿಂಗಳ ತಿಂಗಳಿಗೆ ಎಕ್ಸ್ಪೈರೀಸ್ಗಳನ್ನು ಆಪ್ಷನ್ಸ್ ಮೂಲಕ ಖರೀದಿ ಮಾಡ್ಕೊತಾ ಹೋಗ್ತಾರೆ. ಒಂದು ವೇಳೆ ಅವರಿಗೆ ಲಾಸ್ ಆಯಿತು ಅಂತಂದ್ರೆ ಅವರಿಗೆ ಟ್ಯಾಕ್ಸ್ ಅಲ್ಲಿ ಟ್ಯಾಕ್ಸ್ ಲಾಸ್ ಹಾರ್ವೆಸ್ಟಿಂಗ್ ಅನ್ನೋ ಒಂದು ವಿಧಾನದ ಮೂಲಕ ಫೈನಾನ್ಷಿಯಲ್ ಇಯರ್ ಅಲ್ಲಿ ಗಳಿಸಿದಂತ ಒಂದು ಮೊತ್ತದಲ್ಲಿ ಈ ಲಾಸಸ್ ಏನಿದೆ ಅದನ್ನು ಸಹ ಅಲ್ಲಿ ಹಾಕೊಂಡ್ರೆ ಹೆಚ್ಚಾಗಿ ಅವರು ತೆರಿಗೆ ಕಟ್ಟುವಂತ ಅವಶ್ಯಕತೆ ಇರೋದಿಲ್ಲ. ಆ ಅಡ್ವಾಂಟೇಜ್ ಅನ್ನ ಈ ಹೆಚ್ ಎನ್ ಐಸ್ಗಳು, ಅಲ್ಟ್ರಾ ಹೆಚ್ ಎನ್ ಐಸ್ಗಳು ಮತ್ತೆ ಫಾರಿನ್ ಇನ್ವೆಸ್ಟರ್ಸ್ಗಳು, ಅದೇ ರೀತಿ ಬೇರೆ ಬೇರೆ ರೀತಿಯಾದಂತಹ ಹೈ ನೆಟ್ವರ್ತ್ ಇಂಡಿವಿಜುವಲ್ಸ್ಗಳು ಮತ್ತೆ ಮ್ಯೂಚುವಲ್ ಫಂಡ್ ಕಂಪನೀಸ್ಗಳೆಲ್ಲ ಸಹ ಮುಂದಾಗುತ್ತೆ ಅನ್ನೋದ್ರಲ್ಲಿ ಎರಡನೇ ಮಾತಿಲ್ಲ. ಅದು ಎಕ್ಸ್ಪೆನ್ಸಸ್ ಅಲ್ಲೂ ಸಹ ಕೆಲವು ಬಾರಿ ತೋರಿಸ್ಕೊಂತಾರೆ. ಯಾಕಂದ್ರೆ ಅವ್ರ ಬಳಿ ಒಂದು ರಿಸರ್ಚ್ ಟೀಮ್ ಅನ್ನ, ರಿಸರ್ಚ್ ಅನಾಲಿಸ್ಟ್ಗಳನ್ನ ಇಟ್ಕೊಂಡು ಮಾರ್ಕೆಟಿನ ಒಂದು ಸ್ಟಡಿನ ಮಾಡ್ತಾ ಇರ್ತಾರೆ. ಅದಕ್ಕೆ ತಕ್ಕಂತೆ ಏನ್ ಮಾಡ್ತಾರೆ, ಈ ರೀತಿ ಆಪ್ಷನ್ಸ್ ಬೈ ಮಾಡೋದಾಗಿರ್ಬೋದು, ಇಂಟ್ರಾಡೇಲ್ ಆಡೋದಾಗಿರ್ಬೋದು, ಒಂದು ಪೋರ್ಷನ್ ಆಫ್ ದ ಕ್ಯಾಪಿಟಲ್ ಅನ್ನು ತಗೊಂಡು ಅವರು ಲಾಭವನ್ನ ಕಂಪನಿಗೆ ಸಂಪಾದನೆ ಮಾಡ್ಕೊಳ್ತಾ ಹೋಗ್ತಾ ಇರ್ತಾರೆ ಅನ್ನುವಂಥ ವಿಚಾರ. ಬಂದಂತ ಲಾಭದನ್ನು ಅವರು ಡೈವರ್ಟ್ ಕೂಡ ಮಾಡಬಹುದು. ಹೊಸ ಎಂಪ್ಲಾಯಿಸ್ಗಳಿಗೆ ಸಂಬಳ ಕೊಡೋದಾಗಿರ್ಬೋದು, ಎಕ್ವಿಪ್ಮೆಂಟ್ಸ್ ಗಳನ್ನು ಹಾಕೋದಾಗಿರ್ಬೋದು, ಅದರ ಮೂಲಕ ಅಸೆಟ್ಸ್ ಅಂದ್ರೆ ಅಮೌರ್ಟೈಸೇಷನ್ ಮತ್ತೆ ಡಿಪ್ರಿಸಿಯೇಷನ್ ಅಡ್ವಾಂಟೇಜಸ್ ಗಳನ್ನ ತಗೊಂಡು ಕೂಡ ಟ್ಯಾಕ್ಸ್ ಅಲ್ಲಿ ಅವರಿಗೆ ಬಹಳಷ್ಟು ರೀತಿಯಾದಂತಹ ವಿನಾಯಿತಿಗಳು ಸಹ ಸಿಗುತ್ತೆ ಅನ್ನುವಂಥ ವಿಷಯ. ಇದು ಇಂಟ್ರಾಡೇ ಮತ್ತೆ ಆಪ್ಷನ್ಸ್ ಟ್ರೇಡಿಂಗ್ಗೆ ಸಂಬಂಧಪಟ್ಟಂತ ಒಂದು ವಿಚಾರ. ನೀವು ಒಬ್ಬ ಅಮೆಚೂರ್ ಟ್ರೇಡರ್ ಆಗಿ ಪ್ರಪ್ರಥಮ ಬಾರಿಗೆ ಇಂಟ್ರಾಡೇ ಆಡಬೇಕು ಅಥವಾ ಆಪ್ಷನ್ಸ್ ಆಡಬೇಕು ಅಂತ ನೀವು ಮುಂದಾಗಿದ್ದೀರಾ ಅಂತಂದ್ರೆ, ದಯಮಾಡಿ ಯೋಚನೆ ಮಾಡಿ. ಇದು ತುಂಬಾ ರಿಸ್ಕಿ ಆದಂತಹ ಒಂದು ಹಣಕಾಸಿನ ಯಂತ್ರ ಅಥವಾ ಒಂದು ಟ್ರೇಡಿಂಗ್ ಒಂದು ಪ್ಲಾಟ್ಫಾರ್ಮ್ ಅಂತ ಹೇಳ್ಬೋದು. ಇದರ ಮೂಲಕ ಜಾಸ್ತಿ ಹಣ ಮಾಡೋದು ನಿಮಗಿಂತ ಬ್ರೋಕರ್ಸ್ಗಳೇ ಅನ್ನೋದನ್ನ ಜೀರೋದಾದ ಕಂಪನಿಯಲ್ಲಿ ಇರುವಂತಹ ಫೌಂಡರೇ ಹೇಳಿದ್ದಾರೆ ಅನ್ನೋಂಥ ವಿಷಯ. ಅದರಿಂದ ಆಪ್ಷನ್ಸ್ ಅಲ್ಲಿ ಮತ್ತೆ ಇಂಟ್ರಾಡೇಯಲ್ಲಿ ದುಡ್ಡನ್ನು ಹಾಕಿ ದುಡ್ಡನ್ನು ಕಳ್ಕೊಂಬೇಡಿ. ನಿಮ್ಮ ಹತ್ರ ಎಕ್ಸಸ್ ಆಗಿ ಕ್ಯಾಪಿಟಲ್ ಇದೆ, ನಿಮ್ಮ ಹತ್ರ ಒಂದು ಎಮರ್ಜೆನ್ಸಿ ಫಂಡ್ ಬಿಲ್ಡ್ ಮಾಡಿದ್ದೀರಾ, ಇನ್ನು 10, 15, 20 ವರ್ಷದ ತನಕ ಕೂಡ ಒಂದು ಅಮೌಂಟ್ ನಿಮ್ಮ ಹತ್ರ ಇದೆ, ಅದರ ಆ ಅಮೌಂಟಿನ ಬಗ್ಗೆ ನಿಮ್ಗೆ ಯಾವುದೇ ರೀತಿಯ ಚಿಂತನೆ ಇಲ್ಲ ಅಂದಾಗ, ಆ ಹಣವನ್ನ, ಆ ಹಣದಲ್ಲಿ ಇರುವಂತಹ ಒಂದು ಭಾಗವನ್ನ ನೀವು ಪ್ರಾಯಶಃ ಈ ಎರಡು ಇನ್ಸ್ಟ್ರೂಮೆಂಟ್ ಅಲ್ಲಿ ಹಾಕಿ ಟ್ರೈ ಮಾಡಿ ನೋಡಬಹುದು. ಮತ್ತೆ ಮತ್ತೆ ಹೇಳುವಂತಹ ವಿಚಾರ, ಇದು ಲಕ್ ಬೇಸಿಸ್ ಅಲ್ಲಿ ನಡೆಯುವಂತ ಒಂದು ಪ್ರಕ್ರಿಯೆ ಆಗಿರುತ್ತೆ, ಮತ್ತೆ ಹಲವಾರು ಫ್ಯಾಕ್ಟರ್ಸ್ ಅಲ್ಲಿ ಇದರ ಮೇಲೆ ಕಾರಣ ಆಗಿರುತ್ತೆ. ಮತ್ತೆ ಅದರ ಬಗ್ಗೆ ನಿಮಗೆ ಮಾಹಿತಿ ಕಲೆ ಇದ್ರೆ, ಕಲೆ ಹಾಕಿದಾಗ ಮಾತ್ರ ಅದರಲ್ಲಿ ನಿಮಗೆ ಸೂಕ್ತವಾದಂತಹ ಒಂದು ನಿರ್ಧಾರ ತಗೊಂಡು ಅದಕ್ಕೆ ತಕ್ಕಂತೆ ರಿಟರ್ನ್ಸ್ ಅನ್ನು ತಗೊಳ್ಳೋಕೆ ಸಾಧ್ಯತೆಗಳು ಇದೆ. ಆದರೆ ಅದಕ್ಕೂ ಮುಂಚೆ ನೀವು ಒಬ್ಬ ಸೆಬಿ ರಿಜಿಸ್ಟರ್ಡ್ ಹಣಕಾಸಿನ ಅಡ್ವೈಸರ್, ಫೈನಾನ್ಷಿಯಲ್ ಪ್ಲಾನರ್ ಬಳಿ ಹೋಗಿ ಇದರ ಬಗ್ಗೆ ಎಲ್ಲ ಮಾಹಿತಿನ ತಿಳ್ಕೊಳ್ಳಿ. ಅದ್ರ ಬಗ್ಗೆ ಎಲ್ಲ ಯಾವ್ಯಾವ ರೀತಿಯಲ್ಲಿ ನೀವು ಹೂಡಿಕೆನ ಮಾಡಬಹುದು, ಇನ್ವೆಸ್ಟ್ಮೆಂಟ್ ಮಾಡಬಹುದು, ಯಾವ ರೀತಿ ನೀವು ಒಂದು ಎಮರ್ಜೆನ್ಸಿ ಫಂಡ್ ಅನ್ನು ಬಿಲ್ಡ್ ಮಾಡಬಹುದು, ಇದ್ರ ಬಗ್ಗೆ ಎಲ್ಲ ಮಾಹಿತಿನ ಅವರು ಹೇಳ್ತಾ ಹೋಗ್ತಾರೆ. ನಮ್ಮ ವಿಡಿಯೋಸ್ ಅಲ್ಲೂ ಸಹ ಬಹಳಷ್ಟು ಮಾಹಿತಿಗಳನ್ನ ಹೇಳಿದೀವಿ, ಎಮರ್ಜೆನ್ಸಿ ಫಂಡಿಗೆ ಸಂಬಂಧಪಟ್ಟಂತದ್ದೆಲ್ಲ ಇದೆ, ಅದೆಲ್ಲ ವಿಡಿಯೋಸ್ನೆಲ್ಲ ನೀವು ನೋಡಿ. ಇದು ಟ್ರೇಡಿಂಗ್ ಅಥವಾ ರಷ್ಯನ್ ರೂಲೆಟ್ಗೆ ಸಂಬಂಧಪಟ್ಟಂತೂ ಒಂದು ಅನಾಲಜಿನ ನಾನು ಇಲ್ಲಿ ಲಿಂಕ್ ಮಾಡಿ ನಿಮ್ಮೊಂದಿಗೆ ಮಾಹಿತಿನ ಹಂಚ್ಕೊಂಡಿದ್ದೀನಿ. ಈ ಮಾಹಿತಿ ತಮಗೆ ಹಿಡಿಸಿದ್ರೆ ಲೈಕ್ ಮಾಡಿ. ನೀವು ಅಮೆಚೂರ್ ಟ್ರೇಡರ್ ಆಗಿದ್ರೆ ಇನ್ನು ಒಂದ್ಸಲಕ್ಕೆ 10 ಸಲ ಯೋಚನೆ ಮಾಡಿ ನೋಡಿ. ಈ ಮಾಹಿತಿನ ಇನ್ನೊಂದ್ಸಲ ನೀವು ನಿಮ್ಮ ಸ್ನೇಹಿತರೊಂದಿಗೆ ಎಲ್ಲರಿಗೂ ಹಂಚಿ, ಅವ್ರಿಗೂ ಸಹ ಅನಾವಶ್ಯಕವಾಗಿ ದುಡ್ಡನ್ನು ಹಾಕಿ ಕಳ್ಕೊಂಡು ಮೋಸ ಹೋಗೋದು ಬೇಡ ಅಂತ ಹೇಳಿ. ಯಾಕೆಂದ್ರೆ ಈ ಟ್ರೇಡಿಂಗ್ ಅಲ್ಲಿ ತುಂಬಾ ಜನ ಏನಾಗ್ತಾರೆ, ಹಣವನ್ನು ಹಾಕ್ತಾರೆ, ಲಾಸ್ ಆಗುತ್ತೆ, ಲಾಸ್ ಅಲ್ಲಿ ಅವ್ರಿಗೆ ಎಕ್ಸಸ್ ಆಗಿ ಚಾರ್ಜಸ್ ಗಳನ್ನ ಹಾಕಲಾಗುತ್ತೆ, ಅದಕ್ಕೆ ಕಮಿಷನ್ಸ್ ಕೊಡಬೇಕಾಗುತ್ತೆ ಬ್ರೋಕರ್ಗೆ, ಆಮೇಲೆ GST ಕಟ್ಟಬೇಕಾಗುತ್ತೆ, ಅದೇ ರೀತಿ DP ಚಾರ್ಜಸ್ ಅನ್ನು ಹಾಕಲಾಗುತ್ತೆ. ಆಪ್ಷನ್ಸ್ ಟ್ರೇಡಿಂಗ್ ಅಲ್ಲೂ ಅದೇ ರೀತಿಯಾದಂತಹ ಒಂದು ಪ್ರಕ್ರಿಯೆ ಇರುತ್ತೆ. ಪ್ರಾಫಿಟ್ ಅಲ್ಲಿ ಬಹಳಷ್ಟು ಭಾಗ ಈ ಟ್ಯಾಕ್ಸಸ್ ಗೆ ಹೋಗುತ್ತೆ ಅನ್ನುವಂಥ ವಿಚಾರಗಳು ಬಹಳಷ್ಟು ಜನ ಹಣಕಾಸಿನ ತಜ್ಞರ ಹತ್ರ ನೀವು ಕೇಳಿದ್ರೆ ಹೇಳ್ತಾರೆ. ಅದರಿಂದ ಟ್ರೇಡಿಂಗ್ ಮೂಲಕ ತುಂಬಾ ಹಣವನ್ನು ನೀವು ಗಳಿಸಿದೀರಾ ಅಂತ ನಿಮ್ಮ ಮನಸ್ಸಿಗೆ ಅದು ಪ್ರಾಫಿಟ್ ಆಗಿ ಕಂಡ್ರೂ ಸಹ ಅದನ್ನು ನೀವು ವಿಡ್ರಾ ಮಾಡಬೇಕಾದ್ರೆ ಹಲವು ರೀತಿಯಾಗಿ ಟ್ಯಾಕ್ಸಸ್ ಗಳನ್ನೆಲ್ಲ ಹಿಡಿಯಲಾಗುತ್ತೆ. ಮತ್ತೆ ವಿಡ್ರಾ ಮಾಡಿ ಬಂದಂತ ಲಾಭ ಅಂಶ ಬ್ಯಾಂಕ್ ಅಕೌಂಟ್ ಅಲ್ಲಿ ಹಿಟ್ಟಾದ್ರೂ ಕೂಡ ಒಂದು ವೇಳೆ ನಿಮ್ಮ ಟ್ಯಾಕ್ಸ್ ಸ್ಲ್ಯಾಬ್ಗಿಂತ ಜಾಸ್ತಿ ಆಗಿತ್ತು ಅಂದ್ರೆ ನೀವು ಅದಕ್ಕೆ ಇನ್ಕಮ್ ಟ್ಯಾಕ್ಸ್ ಮತ್ತೆ ಕಟ್ಟಬೇಕಾಗುತ್ತೆ. ಕ್ಯಾಪಿಟಲ್ ಗೇನ್ಸ್ ಟ್ಯಾಕ್ಸ್ ಅಂತ ಕರೀತಾರೆ ಅದನ್ನ, ಅದನ್ನ ನೀವು ಕಟ್ಟಲೇಬೇಕಾಗುತ್ತೆ. ಇದರ ಬಗ್ಗೆ ಎಲ್ಲ ಗಮನ ಇಟ್ಕೊಂಡು ತದನಂತರ ನೀವು ಒಂದು ನಿರ್ಧಾರವನ್ನು ಕೈಗೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ತಮಗೆ ಇರಿಸಿದರೆ ಲೈಕ್ ಮಾಡಿ, ಮತ್ತೆ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಒಂದು ಶೀರ್ಷಿಕೆಯಲ್ಲಿ, ಇನ್ನೊಂದು ಸಂಚಿಕೆಯಲ್ಲಿ, ಇನ್ನೊಂದು ಹೊಸ ಶೀರ್ಷಿಕೆಯೊಂದಿಗೆ ನಾನು ನಿಮ್ಮೊಂದಿಗೆ ಭೇಟಿ ಮಾಡ್ತೀನಿ. ತಪ್ಪದೆ ನಮ್ಮ ವಿಡಿಯೋಸ್ನೆಲ್ಲ ಲೈಕ್ ಮಾಡಿ, ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಅಂತ ಹೇಳ್ತಾ ಮತ್ತೆ ಭೇಟಿ ಮಾಡ್ತೀನಿ. ಧನ್ಯವಾದಗಳು. ನಿಮ್ಮ ಸಂದೇಶ.